ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಗಣಿತ ಅಭ್ಯಾಸ 2.4. ಈ 2.4 ಒಳಗಡೆ ನಾಲ್ಕು ಮೇನ್ ಕ್ವೆಶನ್ಸ್ಗಳನ್ನು ಕೇಳಿದಾನೆ. ಯಾವ್ಯಾವ ಥರ ಕ್ವೆಶನ್ಸ್ಗಳಿದ್ದಾವೆ ನಾವು ಸುಲಭವಾಗಿ ಇವ್ರನ್ನ ಆನ್ಸರ್ಸ್ಗಳನ್ನು ಬಿಡಿಸ್ಕೋಬೋದು. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ ತನಕ ನೋಡಿಕೊಂಡ್ರೆ ಎಲ್ಲ ಕ್ವೆಶನ್ಸ್ಗಳು ಈಸಿಯಾಗಿ ಬಿಡಿಸ್ತಿದ್ದೀನಿ. ಇಲ್ಲಿ ಅಭ್ಯಾಸ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕ್ವೆಶನ್ಸ್ ಇದೆ. ಇಲ್ಲಿ ನಾನು ಅಭ್ಯಾಸಗಳನ್ನು ಬಿಡಿಸ್ಕೋತಿರ್ತೀನಿ, ನೀವು ಇಲ್ಲಿ ಆನ್ಸರ್ಸ್ಗಳನ್ನು ಬರ್ಕೋತಾ ಬರ್ಬೋದು. ಓಕೆ, 1ನೇ ಕ್ವೆಶನ್ಸ್ ಏನಿದೆಯಪ್ಪ ಅಂದರೆ 12 ÷ 3 ÷ 4 ಇದೆ. ಇಲ್ಲಿ ನೋಡಿರಿ, ಡಿವೈಡೆಡ್ ಬೈ ಇದ್ದಾಗ ನೀವೇನು ಮಾಡೋಕ್ಕಪ್ಪ ಅಂದರೆ 12 ಡಿವೈಡೆಡ್ ಬೈ ಚಿನ್ನ ಹೋಗಿ ಇಂಟು ಚಿನ್ನ ಮಾಡಿದ್ರಪ್ಪ ಅಂದರೆ ಇದ್ರ ವ್ಯುತ್ಕ್ರಮ ಆಗ್ತದೆ. ವ್ಯುತ್ಕ್ರಮ ಅಂದ್ರೇನು? ಅಂಶ ಇದ್ದಿದ್ದು ಛೇದ, ಛೇದ ಇದ್ದಿದ್ದು ಅಂಶ ಆಗ್ತದೆ, ಉಲ್ಟ ಆಗ್ತದೆ. ಹಾಗಾದರೆ 4 ಮೇಲೆ ಹೋಗ್ತದೆ, 3 ಕೆಳಗೆ ಬರ್ತದೆ. ನೆಕ್ಸ್ಟ್ ನೋಡಿರಿ, 3 ÷ 3 ÷ 4 = 12, 4 ÷ 4 = 16. ಓಕೆ, ನೆಕ್ಸ್ಟ್ 14 ಇಲ್ಲಿ ಡಿವೈಡೆಡ್ ಬೈ ಹೋಗಿ ಇಂಟು ಹಾಕೊಂಬಿಟ್ರಪ್ಪ ಅಂದರೆ ಇದು ರಿವರ್ಸ್ ಆರ್ಡ್ರದಲ್ಲಿ ಆಗ್ತದೆ, 6 ÷ 5 ಕೆಳಗಡೆ. ನೆಕ್ಸ್ಟ್ 16 ÷ 6 = 84 ಡಿವೈಡೆಡ್ ಬೈ 5. ನೆಕ್ಸ್ಟ್ ಇದನ್ನೇ ಮಿಶ್ರ ಭಿನ್ನರಾಶಿ ಬರೋದ್ರಪ್ಪ ಅಂದರೆ 5 ÷ 16 = 80, ಇನ್ನು 4 ಉಳಿತದೆ 4. 8 ÷ 7 ÷ 3 ಅಂತಂದಾಗ 8 ಇಂಟು ಚಿನ್ನ ಹಾಕೊಂಬಿಟ್ರಪ್ಪ ಅಂದರೆ 3 ಮೇಲೆ ಹೋಗ್ತದೆ, 7 ಕೆಳಗಡೆ ಬರ್ತದೆ. 8 ÷ 24 ÷ 7. ನೆಕ್ಸ್ಟ್ 7 ÷ 3 = 21, ಇನ್ನು ರಿಮೈನಿಂಗ್ 3 ಉಳಿತದೆ, 3 ಇಲ್ಲಿ ಬರ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೋಡಿರಿ, ಈ ರೀತಿ ಕ್ವೆಶನ್ಸ್ ಇದ್ದಾವೆ. 4ನೇ ಕ್ವೆಶನ್ಸ್ ಇದು 4 ÷ 8 ÷ 3 ಇದೆ. ಹಾಗಾದರೆ ಭಾಗಾಕಾರ ಹೋಗಿ ನೀವು ಗುಣಾಕಾರ ಚಿಹ್ನೆ ಹಾಕೋಬೇಕು, 4 × 3. ಹಾಗಾದರೆ ಇಲ್ಲಿ 3 ಮೇಲೆ ಹೋಗ್ತದೆ, 8 ಕೆಳಗೆ ಬರ್ತದೆ, 4 × 4 = 8, 3 ÷ 3 ÷ 2. ಇಲ್ಲಿ ಇಲ್ಲೇನು ಇಲ್ಲಿ ಒಂದು ಇರ್ತದೆ, 3 ÷ 3 = 2. ನೆಕ್ಸ್ಟ್ 3 ÷ ಇದು ಪೂರ್ಣಾಂಕದಾಗಿದೆ. ಪೂರ್ಣಾಂಕದಿಂದ ಮೊದಲು ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇದನ್ನು ಆಸ್ ಇಟ್ ಇಸ್ ಬರ್ಕೋಬೇಕು. ಡಿವೈಡೆಡ್ ಬೈ 3 ÷ 6 ÷ 6 = 7 ÷ 3 ಆಗಿರ್ತದೆ. ನೆಕ್ಸ್ಟ್ 3 ÷ 9, ಇಲ್ಲಿ ಏನು ಇರ್ಲಿಕ್ಕಂದ್ರೆ ಒಂದು ಇರ್ತದೆ, 7 ÷ 7 ÷ 7, ಇನ್ನು 2 ಉಳಿತದೆ, 2 ಇಲ್ಲಿ ಪೂರ್ಣಾಂಕ ಇದರ ಅಂಶದಲ್ಲಿ ಬರ್ಕೋಬೇಕು. ನೆಕ್ಸ್ಟ್ 5 ÷ ಅಂತಂದಾಗ ಇದನ್ನು ಮೊದಲು ಕನ್ವರ್ಟ್ ಮಾಡ್ಕೊಳ್ರಿ. 5 ÷ 7 ÷ 21 ÷ 4 = 25 ÷ 7 ಆಗಿರ್ತದೆ ಅದು. ಓಕೆ, ನೆಕ್ಸ್ಟ್ ಅಂಶ ಇದ್ದು ಛೇದ, ಛೇದ ಇದ್ದಿದ್ದು ಅಂಶ ಆಗ್ತದೆ, 5 ÷ 5 = 25, 7 ÷ 5 ಆವಾಗ ನೆಕ್ಸ್ಟ್ 5 ÷ 5 ಇನ್ನು 2 ಉಳಿತದೆ. ಇದನ್ನು ಮಿಶ್ರ ಭಿನ್ನರಾಶಿ ಬರೆದ್ರೆ ಇಷ್ಟು ಆನ್ಸರ್ ಬರ್ತದೆ. ಇದು 1ನೇ ಕ್ವೆಶನ್ಸ್ಗೆ. ಇನ್ನು ನೆಕ್ಸ್ಟು 2ನೇ ಕ್ವೆಶನ್ಸ್ ನೋಡಿರಿ, ಮುಂದಿನ ಪ್ರತಿ ಭಿನ್ನರಾಶಿಗಳನ್ನು ವ್ಯುತ್ಕ್ರಮವನ್ನು ಕಂಡುಹಿಡಿಯಿರಿ, ವ್ಯುತ್ಕ್ರಮಗಳನ್ನು ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸಿರಿ ಅಂತ ಕ್ವೆಶನ್ಸ್ ಇದೆ. ಈ ಥರ ಕೊಟ್ಟಾಗ ಮೊದಲು ವ್ಯುತ್ಕ್ರಮ ಅಂತಂದಾಗ ನಿಮ್ಗೆ ನೋಡಿರಿ, 3 ÷ 7 ರ ವ್ಯುತ್ಕ್ರಮ ಏನು ಅಂತಂದಾಗ ನಾ ಅವಾಗಲೇ ಹೇಳಿದೆ, ವ್ಯುತ್ಕ್ರಮ ಅಂದಾಗ ಛೇದ ಇದ್ದಿದ್ದು ಅಂಶ ಆಗ್ತದೆ, ಅಂಶ ಇದ್ದಿದ್ದು ಛೇದ ಆಗ್ತದೆ. ಹಾಗಾದರೆ ಅದ್ರ ಉಲ್ಟ ಬರೀಬೇಕು, 7 ÷ 3. ನೆಕ್ಸ್ಟ್ 5 ÷ 8 ವ್ಯುತ್ಕ್ರಮ, 8 ÷ 5. ನೆಕ್ಸ್ಟ್ 9 ÷ 7 ವ್ಯುತ್ಕ್ರಮ, 7 ÷ 9. 7 ÷ 9 = 6 ÷ 5, 5 ÷ 6. ನೆಕ್ಸ್ಟ್ 12 ÷ 7, 7 ÷ 12, 1 ÷ 8, 8 ÷ ಕೆಳಗಡೆ 1 ಬರಿದ್ರೂ ನಡೀತದೆ, ಬರ್ಲಿಕ್ಕಂದರೂ ನಡೀತದೆ. ನೆಕ್ಸ್ಟ್ 1 ÷ 11, 11 ÷ 1. ಓಕೆ, ಇನ್ನು ನೆಕ್ಸ್ಟು ಇದ್ರ ಒಳಗಡೆ ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳಿದಾರೆ ಗೊತ್ತಾ, ಸಮಭಿನ್ನ ರಾಶಿಗಳನ್ನು ಸಪ್ರೇಟ್ ಮಾಡಿರಿ, ವಿಷಮ ಭಿನ್ನ ರಾಶಿಗಳನ್ನು ಮಾಡಿರುತ್ತೆ. ಸಮಭಿನ್ನ ರಾಶಿ ಅಂತಂದಾಗ ಅವು ವ್ಯುತ್ಕ್ರಮವಾಗ ಬಂದಿರ್ತಾವಲ್ಲ, ಅಂಶ ಯಾವ್ದು ಚಿಕ್ಕದಿರ್ತೈತಿ, ಛೇದ ಯಾವ್ದು ದೊಡ್ಡದಿರ್ತೈತಿ, ಅದು ಸಮಭಿನ್ನ ರಾಶಿ. ಇದರಲ್ಲಿ 7 ÷ 9 ಸಿಗ್ತದೆ, 5 ÷ 6 ಸಿಗ್ತದೆ, 7 ÷ 12 ಸಿಗ್ತದೆ. ಇವು ಸಮಭಿನ್ನ ರಾಶಿಗಳು. ಇನ್ನು ವಿಷಮ ಭಿನ್ನ ರಾಶಿಗಳಂದರೆ ಅಂಶ ದೊಡ್ಡದಿರ್ಬೇಕು, ಛೇದ ಚಿಕ್ಕದಿರಬೇಕು. 7 ÷ 3 = 8 ÷ 5 ಸಿಗ್ತದೆ. ಇನ್ನು ಪೂರ್ಣಾಂಕಗಳು ಅಂತಂದಾಗ ಅಲ್ಲಿ 8 ÷ 11 ಸಿಕ್ಕು, ಕೆಳಗಡೆ ಏನಿರ್ಲಿಕ್ಕೆ 1 ಬರ್ಕೋರಿ ಅಂತ ಹೇಳಿದೆ ನಿಮಗೆ, 1 ಬರೆದ್ರೂ ನಡೀತದೆ, ಬರಲಿಕ್ಕೆ ನಡೀತದೆ. ಇವು ಪೂರ್ಣ ಸಂಖ್ಯೆಗಳು, ಅದಕ್ಕೆ 8 ÷ 1 ಅಥವಾ 8 ಅಥವಾ 11, ಇವು ಎರಡು ಏನಾಗ್ತಪ್ಪ ಅಂದರೆ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು. ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡಿರಿ, 3ನೇ ಮೇನ್ ಕ್ವೆಶನ್ಸು, ಇವುಗಳ ಬೆಲೆ ಕಂಡುಹಿಡಿಯಿರಿ. ಇವೆಲ್ಲ ಸೇಮ್ ಕ್ವೆಶನ್ಸ್ಗಳೇ ಇದ್ದಾವೆ, ಇದೇ ಥರ ಮಾಡ್ಬೇಕು ಇವ್ರನ್ನೆಲ್ಲ. 7 ÷ 3 ಡಿವೈಡೆಡ್ ಬೈ ಈ ಕಡೆ ಇಲ್ಲಿ ಏನು ಇರ್ಲಿಕ್ಕಂದ್ರೆ 1 ಇರ್ತದೆ ಅಂತ ತಿಳ್ಕೋಬೇಕು. 7 ÷ 3 ಇಲ್ಲಿ 1 ಇತ್ತಪ್ಪ ಅಂದರೆ 1 ಮೇಲೆ ಹೋಗ್ತದೆ, 2 ಕೆಳಗೆ ಬರ್ತದೆ, 7 ÷ 7 ÷ 3 = 6. ನೆಕ್ಸ್ಟ್ 6 ÷ 6 = 1 ಉಳಿತದೆ, 7 ಕ್ಕಂದರೆ 1 ಬರಿಬೇಕು, ಮುಗೀತಿದ್ದು. ನೆಕ್ಸ್ಟ್ 4 ÷ ಇಲ್ಲೇನೂ ಇಲ್ಲ ಅಂದರೂ 1 ಇರ್ತದೆ. ನೆಕ್ಸ್ಟ್ 5 ಮೇಲೆ ಹೋಗ್ತದೆ, 1 ಮೇಲೆ ಹೋಗ್ತದೆ, 5 ಕೆಳಗೆ ಬರ್ತದೆ, 4 ÷ 4 = 49 ಇಷ್ಟೇ ಮುಗೀತಿದ್ದು. ನೆಕ್ಸ್ಟ್ 6 ÷ 13 ಅವಾಗ 6 ÷ ಈ ಕೆಳಗಡೆ ಏನು ಇರ್ಲಿಕ್ಕೆ 1 ಇರ್ತದೆ, 6 ÷ 13 1 ÷ 7 6 ÷ 6 = 91. ಇನ್ನು 4ನೇ ಕ್ವೆಶನ್ಸ್ನ ನೋಡಿರಿ, 4 ÷ 4 = 1 ÷ 3 ÷ ಕೆಳಗಡೆ ಏನು ಇರ್ಲಿಕ್ಕಂದ್ರೆ 1 ಇರ್ತದೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ 13 ÷ 3 ಬರ್ಕೋಬೇಕು, ಇದನ್ನು ಗುಣಾಕಾರ ಮಾಡಿ ಮಲ್ಟಿಪ್ಲಿಕೇಷನ್ಸ್ ಮಾಡಿ
ನೆಕ್ಸ್ಟ ಒಂದು ಮೇಲೆ ಹೋಗ್ತದೆ, ಸಾರಿ ಹಾಂ ಇಲ್ಲಿ ನೋಡಿರಿ, 3 ÷ 1 ಇದೆಯಲ್ಲ ಅದು, ಹ್ಞೂ ಇದನ್ನು ಮೊದಲು ಕನ್ವರ್ಟ್ ಮಾಡ್ಕೋಬೇಕಲ್ಲ 13. ನೆಕ್ಸ್ಟ್ ಇಲ್ಲಿ ನೋಡಿರಿ 13 ÷ 3 ಇರ್ತದಲ್ಲ, ಒಂದು ಮೇಲೆ ಹೋಗ್ತದೆ 3 ಕೆಳಗಡೆ ಬರ್ತದೆ, 13 ÷ 13 ÷ 9 ಇಷ್ಟು ಬರೆದ್ರೆ ಸಾಕಿದ್ರು. ನೆಕ್ಸ್ಟ್ ಇದನ್ನು ಇದನ್ನು ಗುಣಾಕಾರ ಮಾಡಿ 3 ÷ 6 ÷ 7 ÷ 2 ಇಲ್ಲಿ ಕೆಳಗಡೆ ಏನು ಇರ್ಲಿಕ್ಕಂದ್ರೆ 1 ಇರ್ತದೆ, 4 ÷ 1 ಯಾಜ್ ಇಟ್ ಇಸ್ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸೈನ್ ಚೇಂಜ್ ಮಾಡು, ಗುಣಾಕಾರ ಚಿಹ್ನೆ 7 ÷ 2. ಇದು ನೆಕ್ಸ್ಟ್ ನೋಡಿರಿ, ಅಂಶ ಒಂದು ಮೇಲೆ ಹೋಗ್ತದೆ, ಒಂದು ಮೇಲೆ ಬರ್ತದೆ, ಕೆಳಗಡೆ ಇದೇನು ಬರ್ತದೆ 4 ಬರ್ತದೆ. ನೆಕ್ಸ್ಟ್ ನೋಡಿರಿ 7 ÷ 7 ÷ 7 ÷ 8. ನೆಕ್ಸ್ಟ್ 7 ÷ 4 ÷ 28 ÷ 28 ÷ 3 ÷ 31 ÷ 7 ಬರ್ತದೆ. ನೆಕ್ಸ್ಟ್ ನೋಡಿರಿ 8 ÷ 1 ÷ 7 ಬರ್ಕೋಬೇಕು, ಯಾಕಂದ್ರೆ ಇಲ್ಲೇ ನಾ ಡೈರೆಕ್ಟ್ ಚೇಂಜ್ ಮಾಡಿಬಿಡ್ತೀನಿ ನೋಡಿರಿ. ಚೇಂಜ್ ಮಾಡಿದಾಗ 31 ÷ 31 ÷ 7 ÷ 49 ಇಷ್ಟು ಬರೆದ್ರೆ ಇದು ಆನ್ಸರು ಫಿನಿಷ್. ಎದ್ರದ್ದು ಮೂರನೇ ಕ್ವಶನ್ಸ್ದು. ಇನ್ನು ನಾಲ್ಕನೇ ಕ್ವಶನ್ಸ್ ನೋಡಿರಿ, ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ. ಇಲ್ಲಿ ಡಿವೈಡೆಡ್ ಬೈ ಎರಡು ಕಡೆ ಮ್ಯಾಚ್ ಮಾಡಿದ್ದಾರೆ ನೋಡಿರಿ. ಇಲ್ಲಿ ನೋಡಿರಿ ಸೈನ್ಗಳನ್ನು ಚೇಂಜ್ ಮಾಡಿರಿ ಅಷ್ಟೇ. 2 ÷ 5 ✕ ಅಂಶ ಮೇಲೆ ಛೇದ ಕೆಳಗಡೆ, ಅಂಶ ಮೇಲೆ ಸಾರಿ ಛೇದ ಮೇಲೆ ಅಂಶ ಕೆಳಗಡೆ, 2 ÷ 4 ÷ 5 ÷ 5. ನೆಕ್ಸ್ಟ್ 4 ÷ 9 ಸೈನ್ ಚೇಂಜ್ ಮಾಡೋದು, ಇದು ಮೇಲೆ ಹೋಗ್ತದೆ ಕೆಳಗಡೆ ಬರ್ತದೆ. ನೆಕ್ಸ್ಟ್ ನೋಡಿರಿ ಇಲ್ಲಿ ಯಾವ ಕಡ್ತಾ ಹೋಗ್ತಂದ್ರೆ 3 ÷ 3 ÷ 3 ÷ 9 2 ÷ 2 ÷ 2 ÷ 4 ಇಲ್ಲಿ ಕಡ್ತಾ ಹೋಗ್ತಿತ್ತಂದ್ರೆ ಕಡ್ತಾನು ಹೊಡಿಬೋದು, ಡೈರೆಕ್ಟ್ ಗುಣಿಸಿ ಮತ್ತು ಕಡ್ತಾನು ಹೊಡಿಬೋದು. 2 ÷ 2 ÷ 3 ÷ 3 3 ÷ 3 ÷ 7 ಅಂದಾಗ ಸೈನ್ ಚೇಂಜ್ ಮಾಡಿಬಿಟ್ರಪ್ಪ ಅಂದರೆ 7 ಮೇಲೆ 8 ಕೆಳಗಡೆ, 7 ÷ 7 ಕ್ಯಾನ್ಸಲ್ ಆಗ್ತದೆ, ಉಳಿದು 3 ÷ 8. ನೆಕ್ಸ್ಟ್ ಇದನ್ನು ಗುಣಾಕಾರ ಮಾಡ್ಕೋಬೇಕು, 3 ÷ 6 ÷ 7 ÷ 3 ಆಗ್ತದೆ, ÷ 3 ÷ 5 ಆ್ಯಸ್ ಇಟ್ ಇಸ್ ಬರ್ಕೋಬೇಕು. ನೆಕ್ಸ್ಟ್ 7 ÷ 3 ಭಾಗಾಕಾರ ಹೋಗಿ ಗುಣಾಕಾರ ಮಾಡಿದ್ರಪ್ಪ ಅಂದ್ರೆ ವ್ಯುತ್ಕ್ರಮ ಆಗ್ತದೆ. ನೆಕ್ಸ್ಟ್ 7 ÷ 3 ÷ 9 9 ÷ 3 ÷ 27 ರಿಮೈನಿಂಗ್ 8 ಉಳಿತದೆ, 8 ಇಲ್ಲಿ ನೀವು ಬರ್ಕೋಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡಿರಿ, ಈ ರೀತಿ ಇದೆ. 3 ÷ 1 ÷ 2 ಅಂತೇಳಿ ಇದನ್ನು ಮೊದಲು ಕನ್ವರ್ಟ್ ಮಾಡ್ಕೊಡ್ರಿ, 3 ÷ 6 ÷ 6 ÷ 1 ÷ 7 ÷ 2 ಅಂತ ಆಗ್ತದೆ. ನೆಕ್ಸ್ಟ್ ÷ 8 ÷ 3 ಇರ್ತದೆ. ನೆಕ್ಸ್ಟ್ ಅದನ್ನು ಏನು ಮಾಡ್ರಪ್ಪ ಅಂದರೆ ಗುಣಾಕಾರ ಮಾಡಬೇಕು, 7 ÷ 3 ÷ 21 2 ÷ 8 ÷ 16 ÷ 16 ÷ 16 ಇನ್ನು 5 ಉಳಿತದೆ, ಇಲ್ಲಿ ಮೇಲೆ ಬರೀಬೇಕು. ನೆಕ್ಸ್ಟ್ 2 ÷ 5 ÷ ಇದು ಒಂದು ಕನ್ವರ್ಟ್ ಮಾಡ್ಕೊಡ್ರಿ, 2 ÷ 2 ÷ 3 ÷ 3 ÷ 2 ಆಗ್ತದೆ. 2 ÷ 5 ✕ ಅಂಶದ ಛೇದ, ಛೇದ ಅಂಶ 2 ÷ 4 ÷ 5 ÷ 15. ನೆಕ್ಸ್ಟ್ 5 ÷ 15 ÷ 16 ÷ 5 3 ÷ 3 3 ÷ 5 ÷ 3. ನೆಕ್ಸ್ಟ್ 16 ÷ 5 ✕ 3 ಮೇಲೆ ಕೆಳಗಡೆ 5 16 ÷ 3 ÷ 48 5 ÷ 5 ÷ 25 25 ÷ 25 ಇನ್ನು 23 ರಿಮೈನಿಂಗ್ ಉಳಿತದೆ, 23 ಇಲ್ಲಿ ಮೇಲೆ ಬರೀಬೇಕು. ನೆಕ್ಸ್ಟ್ 5 ÷ 10 ÷ 11 ÷ 5 5 ÷ 5 ÷ 6 ÷ 5 ಆಗ್ತದೆ. ಇಲ್ಲಿ ನೋಡಿರಿ 5 ÷ 5 ಗೆಟ್ ಕ್ಯಾನ್ಸಲ್ ಆಗ್ತದೆ, 11 ÷ 6 11 ÷ 6 6 ÷ 6. ನೆಕ್ಸ್ಟ್ 5 ಉಳಿತದೆ, 5 ಈ ಥರ ಬರೆದ್ಬಿಟ್ರೆ ಈ ಅಭ್ಯಾಸ ಏನಾಯ್ತಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇಲ್ಲಿಗೆ ಈ ಅಭ್ಯಾಸ ಕಂಪ್ಲೀಟ್ ಆಯಿತು. ಇನ್ನು 2.5 ನಾನು ಇನ್ನೊಂದು ವೀಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡಿ ಎಲ್ಲ ಕ್ವೆಶನ್ಸ್ಗಳನ್ನು ಬಿಡಿಸ್ಕೊಡ್ತಿರ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಕ್ಲಾಸಸ್ಗಳನ್ನು ಕೇಳ್ಕೊಡ್ರಿ, ಎಲ್ಲವೂ ಇದೇ ಥರ ಆಗಿ ನಿಮಗೆ ಕ್ಲೀನಾಗಿ ಬಿಡಿಸ್ಕೊಟ್ಟಿರ್ತೀನಿ. ಓಕೆ.